ಸರ್, ಮೊದಲ ಬಾರಿಗೆ BJP ಪಕ್ಷ ತಮ್ಮನ್ನು ಗುರುಸಿ ವಿರಾಜಪೇಟೆ ಮಂಡಲದ ದೊಡ್ಡ ಜವಾಬ್ದಾರಿಯನ್ನು, ವಿಸ್ತಾರವಾದ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಮಂಡಲ ಅಧ್ಯಕ್ಷರಾಗಿ ನಿಮಗೆ ಕೊಡಗು ಜಿಲ್ಲಾ BJP ಜವಾಬ್ದಾರಿ ವಹಿಸಿದೆ. ಈ ಸಂದರ್ಭದಲ್ಲಿ ಕೊಡಗು ಧ್ವನಿ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸರ್, ಈ ಒಂದು ವಿಶೇಷ ಸಂದರ್ಭದಲ್ಲಿ ಫಸ್ಟ್ ರಿಯಾಕ್ಷನ್ ಕೊಡಗು ಧ್ವನಿಯೊಂದಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಂತೆ ಸರ್? ಪಕ್ಷ ನನ್ನನ್ನು ಗುರುತಿಸಿ ಈ ಜವಾಬ್ದಾರಿಯನ್ನು ಕೊಟ್ಟಿದೆ. ಅದಕ್ಕಾಗಿ ಪಕ್ಷದ ಎಲ್ಲರೂ ಹಿರಿಯ ಕಿರಿಯ ಕಾರ್ಯಕರ್ತರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ವಿಶೇಷವಾಗಿ ತಾವು ಈ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದ್ದಾಗ್ಬೋದು, ರಾಜ್ಯ ಮಟ್ಟದ್ದಾಗ್ಬೋದು, ಮತ್ತು MLC ಚುನಾವಣೆ, ಎಲ್ಲ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಕ್ಷದೊಟ್ಟಿಗೆ ಜವಾಬ್ದಾರಿಯನ್ನು ನಿಭಾಯಿಸಿದ್ರಿ. RMC ಅಧ್ಯಕ್ಷರು ಕೂಡ ಆಗಿ ಜವಾಬ್ದಾರಿಯನ್ನು, ಕಾರ್ಯಕರ್ತರು ಅಪಾರ ಬೆಂಬಲಿಗರನ್ನು ಕೂಡ ಹೊಂದಿದ್ದೀರಿ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತದೆ ಅಂತೇಳಿ? ನಾನು ಮೊದಲನೇದಾಗಿ ಯುವಮೋರ್ಚಾದ ಅಧ್ಯಕ್ಷನಾಗಿದ್ದೆ ತಾಲೂಕಲ್ಲಿ. ನಂತರ ಯುವಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಅದಾದಮೇಲೆ ವಿರಾಜಪೇಟೆ ಮಂಡಲ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಈಗ ಇತ್ತೀಚೆಗೆ ಜಿಲ್ಲಾ ವಕ್ತಾರನಾಗಿ ಕೆಲಸ ಮಾಡಿದ್ದೀನಿ. ಅದನ್ನು ಪಕ್ಷ ಗುರುತಿಸಿ ನನಗೆ ಈ ಸ್ಥಾನವನ್ನು ಕೊಟ್ಟಿದೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ನಾನು ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕೆ ಇಚ್ಛಿಸ್ತೇನೆ. ಎಲ್ಲಿ ಗುಂಪುಗಾರಿಕೆ ಮಾಡೋದಿಲ್ಲ. ಎಲ್ಲರೂ, ಈಗ ಹಿರಿಯರಿರ್ಬೋದು ಕಿರಿಯರಿರ್ಬೋದು, ಎಲ್ಲರನ್ನು ಒಟ್ಟಿಗೆ ಕರೆದುಕೊಂಡು ಈ BJP ಏನು ಭದ್ರವಾಗಿತ್ತು ಕೊಡಗಿನಲ್ಲಿ, ಮತ್ತು ಹಾಗೆ ಎಲ್ಲರನ್ನು ಕರ್ಕೊಂಡು ಭದ್ರವಾಗಿ ಮಾಡಲಿಕ್ಕೆ ನಾನು ಶ್ರಮ ಪಡ್ತೇನೆ. ಸರ್, ಈಗ ಮುಂದಿನ ಲೋಕಸಭಾ ಚುನಾವಣೆ ತಮಗೆ ದೊಡ್ಡ ಅಗ್ನಿ ಪರೀಕ್ಷೆ ಆಗಿದೆ. ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಡ್ಡೊಡೆಯ ನಿಟ್ಟಿನಲ್ಲಿ ಈ ಕ್ಷೇತ್ರದನ್ನು ಮತ್ತಷ್ಟು ಮತವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಯಾವ ರೀತಿಯೆಲ್ಲ ಈಗ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀರಿ ಅಂತ? ಈಗಾಗಲೇ ರಾಜ್ಯ ರಾಷ್ಟ್ರದಲ್ಲಿ ಗ್ರಾಮ ಚಲೋ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾಡಿದ್ದು ನಾವು ಚಾಲನೆ ಕೊಡ್ತೇವೆ. ಪ್ರತಿಯೊಂದು ಗ್ರಾಮಕ್ಕೆ, ಒಂದೊಂದು ಬೂತಿಗೆ ನಾವು ವಿಸ್ತಾರಕರಾಗಿ ಹೋಗಿ ಅಲ್ಲಿ ನಮ್ಮ ನರೇಂದ್ರ ಮೋದಿಯವರು ಏನೆಲ್ಲ ಕೆಲಸ ಮಾಡಿದ್ದಾರೆ ದೇಶಕ್ಕೆ, ಅದನ್ನು ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗ್ಬಿಟ್ಟು ನಾವು ಆ ಕಾರ್ಯಕ್ರಮವನ್ನು ಜನರಿಗೆ ಹೇಳಿಕೊಟ್ಟು ಅವರ ಪ್ರೀತಿಯನ್ನು ಸಂಪಾದಿಸ್ತೇವೆ. ಹಾಗೆ ಮತ್ತೆ ಗೋಡೆ ಬರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ಸಂಚಾಲಕರಿದ್ದಾರೆ. ಹಾಗೆ ಈಗ ಅಯೋಧ್ಯೆ ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದ ಕಿಲನ್ ಗಣಪತಿಯವರು ಅದರ ಸಂಚಾಲಕರಾಗಿದ್ದಾರೆ. 200 ಜನ ಕೊಡಗಿನಿಂದ ನಾವು 14ನೇ ತಾರೀಕು ಮೈಸೂರು ರೈಲ್ವೆ ನಿಲ್ದಾಣದಿಂದ ಹೊರಡಿಸ್ತಾ ಇದ್ದೀವಿ. ಇದೀಗ ಮೊಟ್ಟ ಮೊದಲನೇ ಕಾರ್ಯಕ್ರಮ. ಇನ್ನು ದಿನ ಹತ್ರ ಬರ್ತಾ ಇದ್ದಾಗೇ ನಿಮಗೆ ಗೊತ್ತಿದೆ, ನಮ್ಮದೊಂದು ನ್ಯಾಷನಲ್ ಪಾರ್ಟಿ, ಸೊ ಹಲವಾರು ಕಾರ್ಯಕ್ರಮ ಇದೆ. ಈಗ ಮೊದಲದಾಗಿ 3 ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದನ್ನು ನಾವು ನಾಡಿದ್ದಿಂದ ನಾವು ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಸರ್, ಈಗ ತಮಗೆ ಅಧ್ಯಕ್ಷರ ಜವಾಬ್ದಾರಿ ಸಿಕ್ಕಿದೆ. ಈಗ ಮುಂದಿನ ಪದಾಧಿಕಾರಿಗಳ ನೇಮಕಾತಿಗಳು, ಎಲ್ಲರಿಗೆ ಜವಾಬ್ದಾರಿ ಹಂಚಿಕೆಗಳು ಯಾವ ಸಂದರ್ಭದಲ್ಲಿ ಆರಂಭ ಆಗುತ್ತೆ ಅಂತ? ಈಗ ಇದು ಇವತ್ತು ಅನೌನ್ಸ್ ಆಗಿದೆ ನಂದು. ಸ್ವಲ್ಪ ದಿವಸದಲ್ಲಿ ನಾನು ಪದಾಗ್ರಹಣ ಮಾಡಿಕೊಂಡು ತದನಂತರ ಎಲ್ಲರನ್ನು ಕೂರಿಸ್ಕೊಂಡು, ಹಿರಿಯರು ಬೇಕಿದ್ದಕ್ಕೆ ಹಿರಿಯರನ್ನು ಕರೆಸ್ಕೊಂಡು, ಯಾರು ಸಕ್ರಿಯವಾಗಿದ್ದಾರೆ ಪಕ್ಷದಲ್ಲಿ ಅವರನ್ನು ನಾವು ಮೇನ್ ಹುದ್ದೆಯನ್ನು ಕೊಡೋಕ್ಕೆ ತೀರ್ಮಾನ ಮಾಡ್ತೀವಿ. ಸರ್, ಈಗ ಕೊನೆಯದಾಗಿ ತಾವು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಿ, ಕಾರ್ಯಕರ್ತರಿಗೆ ಈ ಮೂಲಕ ಇವತ್ತು ನಿಮಗೆ ಜವಾಬ್ದಾರಿ ಸಿಕ್ಕಿದ ನಂತರ ಏನು ಸಂದೇಶ ಕೊಡಕ್ಕೆ ಹೇಳ್ತೀರಿ? ಕಾರ್ಯಕರ್ತರು ಯಾರು ಎದುರಬೇಡ, ಯಾಕೆಂದರೆ ನಮ್ಮ 2 MLAಗಳನ್ನು ಒಂದು ಸಣ್ಣ ಓಟಲ್ಲಿ ನಾವು ಕಳ್ಕೊಂಡಿದ್ದೀವಿ. ಆ ಹಳೆ ಏನು ಹುಮ್ಮಸ್ಸಿತ್ತು ನಮ್ಮ ಹತ್ರ, ಅದು ಮತ್ತೆ ಬಂದು ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು MP ಎಲೆಕ್ಷನಲ್ಲಿ. ಅದಾದಮೇಲೆ ಈಗೆಲ್ಲ ವರಿಷ್ಠರು ಹೇಳ್ತಾರೆ ಸ್ವಲ್ಪ ದಿವಸದಲ್ಲೇ ಬೈ-ಎಲೆಕ್ಷನ್ ನಡೆಯೋ ಸಾಧ್ಯತೆ ಇದೆ ಅಂತ. ಅದಕ್ಕೆ ನಾವೆಲ್ಲ ತಯಾರಿ ಆಗಬೇಕು, ಯಾರು ಎದೆಗುಂದದ್ದು ಬೇಡ. ಎಲ್ಲರೂ ನಾವು ಒಟ್ಟಾಗಿ, ಮೊದಲು BJP ಕಾರ್ಯಕರ್ತರು ಹೆಂಗಿದ್ವಿ ಅದೇ ಥರ ಎಲ್ಲರೂ ಒಟ್ಟಾಗಿದ್ದು ಈ ಎಲೆಕ್ಷನ್ಗಳನ್ನ ಫೇಸ್ ಮಾಡಬೇಕು. ಎಲ್ಲರೂ ಮುಂದೆ ಬಂದು BJP ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಫಸ್ಟ್ ರಿಯಾಕ್ಷನ್ ಕೊಡಗು ಧ್ವನಿಯೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಕೊಡಗು ಧ್ವನಿ ವತಿಯಿಂದ ಧನ್ಯವಾದಗಳು ಸರ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.